ನಾನು ಪಾಸ್ ಆಗಿಲ್ಲ, ಓಪನ್ ಆಗಿ ಹೇಳ್ಕೊಂತಿದ್ದೀನಿ, ನಾನು ಪಾಸ್ ಆಗಿಲ್ಲ. ತುಳಿದ್ರು ವಿ ಟಿ ಅನ್ನೋರು ನನ್ನ ತುಳಿದ್ರು, ಹೇಳ್ತಿದ್ದೀನಲ್ಲ ವಿ ಟಿ ಅನ್ನೋರು ತುಳಿತಾ ಇದ್ದಾರೆ. ಮನ್ಸತ್ವ ಅನ್ನೋದಿದ್ದೆ ನಾನು ಪಾಸ್ ಮಾಡ್ಬೇಕು. ನೀವು ಪಾಸ್ ಮಾಡಿ ಬಿಡಿ, ನಾನು ಬೀದಿಗೆ ಬರಲ್ಲ. ನಮ್ಮಪ್ಪ ಕೋಟ್ಯಾಧಿಪತಿ ಆಯ್ತಾ, ಒಂದು ತೂಟ ಹಾಕ್ದಲ್ಲೇ ಇರಲ್ಲ. ನಾನು ಎಕ್ಕಡ ಕೂಡ ವಿ ಟಿ ಕಾಲೇಜ್ಗೆ ಬರಲ್ಲ. ವಿ ಟಿ ಅನ್ನೋರು ನೀವೇನು ಹೇಳ್ತೀರಾ ಅದು ಮಾಡ್ಬೇಕು, ಇದನ್ನ ಓದ್ಬೇಕು, ಅದನ್ನ ರೆಕಾರ್ಡ್ ಕೊಡ್ಬೇಕು. ಯಾಕೆ ಪಾಸ್ ಮಾಡ್ತಿಲ್ಲ ನೀವು? ಹಾ, ಒಂದ್ಸಲ ಪಾಸ್ ಮಾಡ್ಬೇಕು, ಬಂದು ಹೇಳಿ ಅದ್ ಮಾಡಿಲ್ಲ ಇದ್ ಮಾಡಿಲ್ಲ ಅಂತ. ಎಕ್ಸಾಮ್ ಪೇಪರ್ ತೋರಿಸಿ ಕುಂದಿಸ್ಕೊಂಡು ಕೇಳಿ, ಇದ್ಯಾಕೆ ಆನ್ಸರ್ ಬರ್ತಿಲ್ಲ, ಅದ್ಯಾಕೆ ಆನ್ಸರ್ ಬರ್ತಿಲ್ಲ, ಅವಾಗ ಹೇಳ್ತೀನಿ ನಾನು. ಹಾ, ಲ್ಯಾಬ್ ಪಾಸ್ ಮಾಡಿಲ್ಲ ನೀವು? ಇಂಟರ್ನಲ್ ಯಾವ್ದು ಎಷ್ಟು ಕೊಟ್ಟಿಲ್ವ ನೀವು? ಎಕ್ಸ್ಟರ್ನಲ್ ಯಾಕೆ ಪಾಸ್ ಮಾಡಲ್ಲ? ಎಷ್ಟು ಕಷ್ಟ ಕೊಟ್ಟಿದ್ದೀನಿ ಗೊತ್ತಾ? ನಾನು ರಾತ್ರಿ ಎಲ್ಲ ಎಣ್ಣೆ ಹೊಡೆಯೋದು ಬಿಟ್ಟಿದ್ದೀನಿ. ಹಾ, ಯಾಕೆ ಪಾಸ್ ಮಾಡ್ತಿಲ್ಲ ನೀವು? ಅಲ್ಲಿದ್ದಾರಲ್ಲ ಲ್ಯಾಬ್ ಅಟೆಂಡರ್ಗಳು, ಅವ್ರು ನಮ್ಮ ಅಭಿಮಾನಿಗಳು. ಏನೇ ಮಾಡಲಿ ಏನೇ ಬಿಡಲಿ ಬಂದು ಹೇಳ್ಕೊಡ್ತಾರೆ, ಅವ್ರ ನಿಜವಾದ ಅಭಿಮಾನಿಗಳು. ಶೋಕಿಗೋಸ್ಕರ ಕಾಲೇಜಿಗೆ ಬರಲ್ಲ ನಾವು. ಶೋಕಿಗೆ ಮಾಡೋರ್ಗೆಲ್ಲ ಐತೆ ಉಚ್ಚ ಸ್ಟೂಡೆಂಟ್ಸ್ ಸೇನೆ ಕಟ್ಬಿಡ್ತೀನಿ, ನನ್ನ ಮಕ್ಕಳ ಒಬ್ಬೊಬ್ಬನ ಬೆಂಡೆತ್ಬಿಡ್ತೀನಿ, ಎಲ್ಲ ನಿಲ್ಲಿಸ್ಬಿಡ್ಬೇಕು. ಎಲ್ಲ ಶೋಕಿಗಳಿಗೋಸ್ಕರ 35 ಬದಲು 90-80 ಮಾರ್ಕ್ಸ್ ತೆಗಿಯೋರ್ನೆಲ್ಲ ನಿಲ್ಲಿಸಿ ಬ್ಯಾನ್ ಮಾಡ್ಬಿಡ್ಬೇಕು. ಏನ್ ತಿಳ್ಕೊಂಬಿಟ್ಟಿದ್ದೀರಾ? ನಾರ್ತಿಗಳನ್ನಾದ್ರೂ ಪಾಸ್ ಮಾಡ್ಬಿಡ್ತೀರಾ? ನಮ್ನೇ ಪಾಸ್ ಮಾಡಲ್ಲ, ಕನ್ನಡ ಕನ್ನಡ ಅಂತ ಬಡ್ಕೊಂತೀರಾ? ಎಷ್ಟು ಜನ ಕನ್ನಡಿಗರು ನಾ ಫೇಲ್ ಮಾಡಿಲ್ಲ ನೀವು? ನೀವು ಪಾಸ್ ಮಾಡಿ ಬಿಡಿ, ನಾನು ಬೀದಿಗೆ ಬರಲ್ಲ. ನಾನು ಏನು ಯಾರು ಅನ್ನೋದು ಗೊತ್ತಿಲ್ಲ ನಿಮ್ಗಿನ್ನ. ಆ, ಏನ್ ತಿಳ್ಕೊಂಬಿಟ್ಟಿದ್ದೀರಾ? ದುಃಖ ಆಗುತ್ತೆ ನನಗೆ. ಇಷ್ಟೆಲ್ಲ ಆದರೂ ಎಂ ಟೆಕ್ ಮಾಡಬೇಕು ಅನ್ಕೊಂಡಿದ್ದೆ, ನೆತ್ತಿಗೆ ತಳ್ಸಂಗೆ ಹೋಗೋಕ್ಕಾಗ್ತಿಲ್ಲ.